ಆತ್ಮೀರಿ ಎಲ್ಲರಿಗೂ ನಮಸ್ಕಾರಗಳು ಏಳನೇ ವೇತನ ಆಯೋಗ ಹಾಗೂ ಎನ್ ಪಿ ಎಸ್ ಟು ಓ ಪಿ ಎಸ್ ಈ ಎರಡೂ ವಿಷಯಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರಿ ನೌಕರರ ಸಂಘವು ಮಾರ್ಚ್ ಒಂದರಿಂದ ಬೃಹತ್ತಾಗಿರುವಂಥ ಒಂದು ಮುಷ್ಕರವನ್ನು ಕೈಗೊಳ್ಳುವುದಾಗಿ ನೇರವಾದ ಸಂದೇಶವನ್ನು ಸರ್ಕಾರಕ್ಕೆ ಈಗಾಗಲೇ ರವಾನೆ ಮಾಡಲಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಈ ಒಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ಸಭೆಗೆ ಇಲ್ಲಿ ಕರೆಯುವಂಥ ಸಾಧ್ಯತೆ ಇದ್ದು ವಿಶ್ವಾಸನೀಯ ಮೂಲಗಳ ಪ್ರಕಾರ ಶೀಘ್ರದಲ್ಲಿಯೇ ಈ ಒಂದು ಸರ್ಕಾರಿ ನೌಕರರ ಸಂಘದ ಪದಾಧಿಕ ಕರೆಗಳನ್ನು ಚರ್ಚೆಗೆ ಆಹ್ವಾನ ಮಾಡಲಿದ್ದಾರೆ ಈ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ಬಜೆಟ್ನಲ್ಲಿ ಏಳನೇ ವೇತನ ಆಯೋಗ ಹಾಗೂ ಎನ್ ಪಿ ಎಸ್ ಟು ಓ ಪಿ ಎಸ್ ಈ ಎರಡೂ ವಿಷಯಗಳ ಕುರಿತು ಒಂದಿಷ್ಟು ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ ಇದಕ್ಕೆ ಅಸಮಾಧಾನಗೊಂಡಿರುವಂಥ ಸರ್ಕಾರಿ ನೌಕರರ ಸಂಘವು ಈ ಒಂದು ಮುಷ್ಕರಕ್ಕೆ ಕರಿಯನ್ನು ಈಗಾಗಲೇ ಮಾರ್ಚ್ ಒಂದರಿಂದ ಬೃಹತ್ ಆಗಿರುವಂಥ ನಿರಂತರವಾಗಿರುವಂಥ ಮುಷ್ಕರವನ್ನು ಕೈಗೊಳ್ಳುತ್ತವೆ ನಮ್ಮ ಹಕ್ಕಾಗಿರುವಂಥ ಏಳನೇ ವೇತನ ಆಯೋಗ ಜೊತೆಯಲ್ಲಿ ಎನ್ ಪಿ ಎಸ್ ಟು ಓ ಪಿ ಎಸ್ ಎರಡನ್ನು ಕೂಡ ಅನುಷ್ಠಾನ ಆಗುವವರೆಗೂ ನಮ್ಮ ಒಂದು ಪಟ್ಟನ್ನು ನಾವು ಸಡಿಲಿಸುವುದಿಲ್ಲ ಮುಷ್ಕರವನ್ನು ನಿರಂತರ ರವಾಗಿ ನಾವು ಮಾಡ್ತೇವೆ ಅಂತ ಈಗಾಗಲೇ ನೌಕರರ ಸಂಘವು ಸರ್ಕಾರಕ್ಕೆ ನೇರವಾದ ಸಂದೇಶವನ್ನು ಇಲ್ಲಿ ನೀಡಿದೆ ಜೊತೆಯಲ್ಲಿ ಸರ್ಕಾರದ ವಲಯದಲ್ಲಿ ಹಾಗೂ ಬಿ ಜೆ ಪಿಯ ವಲಯದಲ್ಲಿ ಈಗಾಗಲೇ ಮಾ ಮಾಜಿ ಸಿ ಎಂ ಆಗಿರುವಂಥ ಯಡಿಯೂರಪ್ಪ ಅವರು ಕೂಡ ಸದನದಲ್ಲಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆಯನ್ನು ಕೂಡ ನೀಡಿದ್ದಾರೆ ಏನಂದರೆ ಏಳನೇ ವೇತನ ಆಯೋಗ ಸರ್ಕಾರ ನೀಡುವಂಥದ್ದಲ್ಲ ಅದು ಸರ್ಕಾರಿ ನೌಕರರ ಒಂದು ಹಕ್ಕಾಗಿದೆ ಅದನ್ನು ನಾವು ಕೊಡಲೇಬೇಕಾಗ್ತದೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಾವು ಈ ಬೆಲೆಯೇರಿಕೆಯನ್ನು ಗಮನಿಸಿಕೊಂಡು ಈ ಒಂದು ಏಳನೇ ವೇತನ ಆಯೋಗ ಕೊಡಬೇಕು ಹಾಗೂ ಜೊತೆಯಲ್ಲಿ ಎನ್ ಪಿ ಎಸ್ ಟು ಓ ಪಿ ಎಸ್ ಕೂಡ ಈ ಒಂದು ಬೇಡಿಕೆಯಾಗಿದೆ ಎರಡೂ ಬೇಡಿಕೆಗಳನ್ನು ಪರಿಗಣಿಸಬೇಕು ನೌಕರರ ಸಂಘದ ಒಂದು ಅಧ್ಯಕ್ಷರ ಪದಾಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಲಿ ನೌಕರರ ಸಂಘದ ಮತ್ತು ನೌಕರರನ್ನು ಬೀದಿಗೆ ಬರುವಂತೆ ಮಾಡುವಂಥದ್ದು ಬೇಡ ಶೀಘ್ರದಲ್ಲೇ ಸರ್ಕಾರ ಒಮ್ಮತ ಅಭಿಪ್ರಾಯನ ತೆಗೆದುಕೊಳ್ಳಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈಗಾಗಲೇ ಯಡಿಯೂರಪ್ಪ ಅವರು ಕೂಡ ಒಂದು ಸರ್ಕಾರಕ್ಕೆ ಬುದ್ಧಿಮಾತನ್ನು ಹೇಳಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳು ಈ ಒಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳೊಂದಿಗೆ ಚರ್ಚೆಯನ್ನು ಮಾಡಲಿದ್ದಾರೆ ಆದ್ಮೇಲೆ ಮುಂಬರುವ ದಿನಗಳಲ್ಲಿ ಒಂದು ಒಮ್ಮತ ಮತದ ಅಭಿಪ್ರಾಯ ಮೂಡಲಿ ಹಾಗೂ ಸರ್ಕಾರಿ ನೌಕರರು ಮುಷ್ಕರವನ್ನು ಕೈಬೀಡಲಿ ಎಲ್ಲರ ಆಶೆ ಮತ್ತು ಈಡೇರಿಗಳು ಆಗಲಿ ಎಂಬ ಒಂದು ನಿಟ್ಟಿನಲ್ಲಿ ಹೇಳ್ತಾ ಜೈ ಹಿಂದ್ ಒಂದೇ ಮಾತು